ಎಷ್ಟೋ ಕಾರ್ಗಳನ್ನ ನೋಡ್ತಾ ಇದೀವಿ, ಹೊಸ ಹೊಸ ಬ್ರ್ಯಾಂಡ್ ಕಾರ್ಗಳು ಬರ್ತಾ ಇದೆ, ಆದ್ರೆ ಅಂಬಾಸಿಡರ್ ಕಾರ್ಗೆ ಇರುವಂತ ವ್ಯಾಲ್ಯೂನೇ ಬೇರೆ. ಅಂಬಾಸಿಡರ್ ಕಾರ್ ಇರ್ತಾರೆ ಮಾಜಿ ಸಿಎಂ ಯಡಿಯೂರಪ್ಪ, ತೋಟದ ಮನೆಯಿಂದ ಶಿಕಾರಿಪುರಕ್ಕೆ ಕಾರ್ನಲ್ಲಿ ಎಂಟ್ರಿ ಕೊಟ್ರು. ಈ ಹೊಸ ಕಾರುಗಳ ಮಧ್ಯೆ ಅಂಬಾಸಿಡರ್ ಕಾರು ಮಿಂಚ್ತಾ ಇದೆ, ಅದೊಂಥರ ಎವರ್ ಗ್ರೀನ್. ಬಹಳ ವರ್ಷಗಳ ಬಳಿಕ ಅಂಬಾಸಿಡರ್ ಕಾರನ್ನ ಇರ್ತಾರೆ BSY, ಬಹಳ ವಿಶೇಷವಾಗಿತ್ತು. ನೋಡ್ತಾ ಇದ್ರಿ, ತೋಟದ ಮನೆಯಿಂದ ಶಿಕಾರಿಪುರಕ್ಕೆ ಹೊರಡ್ತಾ ಇದ್ದಾರೆ. ಬಹಳ ವರ್ಷಗಳ ನಂತರ, ಯಾವಾಗಲೂ ಇನ್ನೋವಾ ಕ್ರಿಸ್ಟಾ ಇದರಲ್ಲೇ ಓಡಾಡ್ತಾ ಇದ್ರು, ಈಗ ಬಹಳ ವರ್ಷಗಳ ನಂತರ ಅಂಬಾಸಿಡರ್ ಹಳೆಯ ಕಾರು. ಅದನ್ನು ಹಳೆಯ ಕಾರು ಅಂತ ಹೇಳಲಿಕ್ಕಾಗಲ್ಲ, ಅದಕ್ಕಿರೋ ವ್ಯಾಲ್ಯೂ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. CKR 45 ನಂಬರ್ನ ಅಂಬಾಸಿಡರ್ ಕಾರನ್ನು ಏರಿ ಶಿಕಾರಿಪುರಕ್ಕೆ ಹೊರಡ್ತಾ ಇದ್ದಾರೆ ತೋಟದ ಮನೆಯಿಂದ. ಯಡಿಯೂರಪ್ಪನವರ ಲಕ್ಕಿ ಕಾರ್ ಅಂತ ಕೂಡ ಇದು ಹೇಳಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಎಸ್ಕಾರ್ಟ್ಗಳ ಜೊತೆ ಹೋಗ್ತಾ ಇದ್ದಾರೆ ಯಡಿಯೂರಪ್ಪನವರು. ಯಡಿಯೂರಪ್ಪನವರ ಲಕ್ಕಿ ಕಾರ್ ಅಂತ ಕೂಡ ಹೇಳಲಾಗುತ್ತೆ ಇದನ್ನು. ಲಕ್ಕಿ ಕಾರನ್ನು ಏರಿ ಮಗನ ನಾಮಿನೇಷನ್ ಫೈಲ್ ಪ್ರೋಸೆಸ್ ಏನಿದೆ ಅದಕ್ಕೆ ಸಾಥ್ ನೀಡೋದಕ್ಕೆ ಹೋಗ್ತಾ ಇದ್ದಾರೆ.